नमस्कार वीक्षकरे रघु एजुकेयर एंड पब्लिक इनफॉरमेशन चैनल गे स्वागत। देश हिरिय नागरिकरिगे केंद्र सरकारदिंद भर्जरी सुद्दियोंदु बंदिद्दु हिरिय नागरिकरिगे जीवनोपायक्कागि सरकारगळु अनेक कार्यक्रमगळन्नु जारिगे तंदिवे। इदीग हिरिय नागरिकरिगे 10,000 रूपायिगळन्नु नेरवागि अवर खातेगे हाकलागुत्तदे। निम्म मनेयल्लि 60 वर्ष मेल्पट्ट हिरियरु इद्दरे ईगले एस एंदु कमेंट बॉक्स नल्लि कमेंट माडि हागू तप्पदे ई वीडियोगे लाइक माडि ನಾಗರಿಕರಿಗೆ ಭರ್ಜರಿ ಸುದ್ದಿಯೊಂದು ಬಂದಿದ್ದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಅವರ ಸ್ಥಾನಮಾನವನ್ನು ಸುಧಾರಣೆ ಮಾಡಲು ಮುಂದಾಗಿದೆ। 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ತಮ್ಮ ಜೀವನದ ಸಂಧ್ಯಾ ಕಾಲದಲ್ಲಿ ವೃದ್ಧಾಶ್ರಮ ಸೇರುವುದು ನಮ್ಮ ಸಮಾಜದಲ್ಲಿ ಹೆಚ್ಚಾಗುತ್ತಿದೆ। ಇದನ್ನು ತಪ್ಪಿಸಿ ವೃದ್ಧರು ಹಿರಿಯ ನಾಗರಿಕರು ತಮ್ಮ ಮನೆಯಲ್ಲಿಯೇ ಜೀವನದ ಕೊನೆಯ ದಿನಗಳನ್ನು ಕಳೆಯುವಂತೆ ಯೋಜನೆಯನ್ನು ರೂಪಿಸಿದೆ। ಸಂಧ್ಯಾ ಕಾಲದಲ್ಲಿ ಅವರ ಅಗತ್ಯತೆಗಳು ಅವರ ಸುರಕ್ಷತೆ ಮತ್ತು ಸಂರಕ್ಷಣೆಯನ್ನು ಖಾತರಿಪಡಿಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ। ಈ ಯೋಜನೆಯಲ್ಲಿ ಹಿರಿಯ ನಾಗರಿಕರು ನಿರ್ವಹಣಾ ವೆಚ್ಚವಾಗಿ 10,000 ರೂಪಾಯಿಗಳನ್ನು ಪಡೆಯಲಿದ್ದಾರೆ। ಹೌದು, ಕೇಂದ್ರ ಸರ್ಕಾರವು ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣಾ ಮತ್ತು ಕಲ್ಯಾಣ ತಿದ್ದುಪಡಿ ಮಸೂದೆ 2019 ಕ್ಕೆ ಕೆಲ ಬದಲಾವಣೆಗಳನ್ನು ತಂದಿದ್ದು ಸೋಮವಾರದಿಂದ ಪ್ರಾರಂಭವಾಗುವ ಮಾನ್ಸೂನ್ ಅಧಿವೇಶನದಲ್ಲಿ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣ ಮತ್ತು ಕಲ್ಯಾಣ ತಿದ್ದುಪಡಿ ಮಸೂದೆ 2019 ಅನ್ನು ಪರಿಚಯಿಸಲು ನಿರ್ಧಾರ ಮಾಡಿದೆ। ಪೋಷಕರ ನಿರ್ವಹಣೆ ಮತ್ತು ಕಲ್ಯಾಣ ಮತ್ತು ಹಿರಿಯ ನಾಗರಿಕರ ಕಾಯ್ದೆ 2007 ರಲ್ಲಿ ಬದಲಾವಣೆ ತರಲು ಪ್ರಯತ್ನ ಮಾಡುವ ಈ ಮಸೂದೆಯು ಹಿರಿಯ ನಾಗರಿಕರಿಗೆ ನಿರ್ವಹಣಾ ಶುಲ್ಕವನ್ನು ನೀಡುವುದು ಹೊಂದಿದೆ। ಈ ಮಸೂದೆಯ ಪ್ರಕಾರ ನಿಮ್ಮ ಮನೆಯಲ್ಲಿರುವ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ನಿರ್ವಹಣಾ ಶುಲ್ಕವಾಗಿ 10,000 ರೂಪಾಯಿಗಳನ್ನು ನೀಡಲಾಗುತ್ತದೆ। ಈ 10,000 ರೂಪಾಯಿ ನಿರ್ವಹಣಾ ಶುಲ್ಕವನ್ನು ನೀಡುವ ಮೊದಲು ಹಿರಿಯ ನಾಗರಿಕರ ಜೀವನದ ಮಟ್ಟ ಅಥವಾ ಅವರ ಗಳಿಕೆ, ಪೋಷಕರು ಮತ್ತು ಅವರ ಮಕ್ಕಳ ವೇತನ ಮುಂತಾದ ಅಂಶಗಳನ್ನು ಪರಿಗಣಿಸಲಾಗುತ್ತದೆ। ಇವೆಲ್ಲವನ್ನ ಪರಿಗಣಿಸಿ 10,000 ರೂಪಾಯಿಗಳನ್ನು ನೀಡಲಾಗುತ್ತದೆ। ಇದರಿಂದಾಗಿ ಹಿರಿಯ ನಾಗರಿಕರು ಕೊನೆಯ ದಿನಗಳಲ್ಲಿ ವೃದ್ಧಾಶ್ರಮವನ್ನು ಸೇರುವುದನ್ನು ತಪ್ಪಿಸಬಹುದಾಗಿದೆ। ಅವರಿಗೆ ಭದ್ರತೆ ಒದಗಿಸುವ ಸುರಕ್ಷತೆ ನೀಡುವ ಉದ್ದೇಶದಿಂದ ಈ ಯೋಜನೆ ರೂಪಿಸಲಾಗಿದೆ। ಆದಷ್ಟು ನಿಮ್ಮ ಮನೆಯಲ್ಲಿರುವ ಹಿರಿಯ ನಾಗರಿಕರಿಗೆ ಈ ವಿಷಯವನ್ನು ತಿಳಿಸಲು ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿರಿ। ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು। Thanks for watching this video. Please subscribe for more videos. If you like this video, click the like button and give your comments.